ಗೌರವಾನ್ವಿತ ಅನು ಅಕ್ಕ ಅವರಿಗೆ ಕನ್ನಡದ ವಿಶ್ವಾಸಾರ್ಹ ಮತ್ತು ಪ್ರತಿಷ್ಠಿತ ಸುದ್ದಿ ವಾಹಿನಿ ವಿಸ್ತಾರ ನ್ಯೂಸ್ ನಿಂದ ಒಂದು ಸ್ಪಷ್ಟನೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಇದು ವಿಸ್ತಾರ ನ್ಯೂಸ್ ನ ಸಾಮಾಜಿಕ ಕಳಕಳಿಯ ಅಭಿಯಾನ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಪಡಿಸೋದೇ ನಮ್ಮ ಗುರಿ ಶಿಕ್ಷಣ ಸಚಿವರಿಂದ ಚಾಲನೆ ಪಡೆದು ನಿಯಮದಂತೆ ಶಿಕ್ಷಣ ಇಲಾಖೆಯೊಂದಿಗೆ ಎಂಒಯು ಮಾಡಿಕೊಂಡೆ ಸರ್ಕಾರೇತರ ಸಂಸ್ಥೆ ಬಾಲ್ ಉತ್ಸವ ಸಹಯೋಗದೊಂದಿಗೆ ಈ ಅಭಿಯಾನವನ್ನ ಕೈಗೊಳ್ಳಲಾಗುತ್ತಿದೆ ಪ್ರೊಫೆಸರ್ ಎಂಆರ್ ದೊರೆಸ್ವಾಮಿ ಡಾಕ್ಟರ್ ಎಂಆರ್ ಜೈರಾಮ್ ಸೇರಿದಂತೆ ಶಿಕ್ಷಣ ಕ್ಷೇತ್ರದ ಅನೇಕ ಗಣ್ಯರು ಪ್ರಣಿತಾ ಸುಭಾಷ್ ಪ್ರಿಯಾಂಕಾ ಉಪೇಂದ್ರ ಪೂಜಾ ಗಾಂಧಿರಂತಹ ಖ್ಯಾತ ಕಲಾವಿದರು ಶಾಸಕರು ಮಾಜಿ ಸಚಿವರು ಉದ್ಯಮಿಗಳು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ನಮ್ಮ ಈ ಆಂದೋಲನದ ಭಾಗವಾಗಿದ್ದಾರೆ ಅನ್ನೋದು ನಮ್ಮ ಹೆಮ್ಮೆ ಇದೇ ರೀತಿ ಈ ಅಭಿಯಾನದ ಭಾಗವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೆಲಸ ಮಾಡುತ್ತಿರೋ ಅನು ಅವರ ಕಾರ್ಯವನ್ನ ಮೆಚ್ಚಿ ಅವರ ಬಗ್ಗೆ ಜನರಿಗೆ ತಿಳಿಸೋ ಪ್ರಯತ್ನವನ್ನ ವಿಸ್ತಾರ ವಾಹಿನಿಯಿಂದ ಅಕ್ಟೋಬರ್ 11 ರಂದು ಮಾಡಲಾಯಿತು ವಿಸ್ತಾರ ವಾಹಿನಿಯಲ್ಲಿ ಪ್ರಸಾರವಾದ ಸುದ್ದಿಯ ತುಣುಕನ್ನ ತಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಆರಂಭದಲ್ಲಿ ಶೇರ್ ಮಾಡಿಕೊಂಡ ಅನು ಅವರು ನಂತರ ತಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಹಣ ಮಾಡಲಾಗ್ತಾ ಇದೆ ಅನ್ನೋ ರೀತಿ ಪೋಸ್ಟ್ ಹಾಕ್ತಾರೆ ಆದರೆ ನಾವು ಅನು ಅವರ ಹೆಸರಲ್ಲಿ ಎಲ್ಲಿಯೂ ಯಾರಲ್ಲೂ ಕೂಡ ಹಣ ಕೇಳಿಲ್ಲ ದಾನಿಗಳು ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ಹಣ ನೀಡೋ ಉದ್ದೇಶ ಇದ್ದರೆ ಸ್ವಯಂ ಪ್ರೇರಿತವಾಗಿ ಕೊಡಬಹುದೇ ವಿನಃ ಯಾರನ್ನು ಕೇಳೋದಿಲ್ಲ ಅದರಂತೆ ಚೈಲ್ಡ್ ಎಂಪವರ್ಮೆಂಟ್ ಅಕೌಂಟ್ ಗೆ ಅನು ಅವರ ಅಭಿಮಾನಿ ಅಂತ ಕರೆಸಿಕೊಳ್ಳೋ ಏಕೈಕ ವ್ಯಕ್ತಿಯೊಬ್ಬರು 10,000 ರೂಪಾಯಿ ಜಮೆ ಆಗಿತ್ತು ಅದನ್ನ ಅವರದ್ದೇ ಅಕೌಂಟ್ ಗೆ ನಾವು ರಿಟರ್ನ್ ಕೂಡ ಮಾಡಿ ಆಗಿದೆ ಅನು ಅವರಿಗೆ ಈ ಬಗ್ಗೆ ಖುದ್ದು ವಾಹಿನಿಯಿಂದಲೇ ಸ್ಪಷ್ಟನೆ ನೀಡಿದ ನಂತರವೂ ವಿಸ್ತಾರ ನ್ಯೂಸ್ ಗೌರವಕ್ಕೆ ಚ್ಯುತಿ ಬರುವಂತಹ ವಿಡಿಯೋ ಪೋಸ್ಟ್ ಮಾಡಿ ಸಂಸ್ಥೆಯ ಗೌರವಕ್ಕೆ ಧಕ್ಕೆ ತಂದಿರುವ ಅನು ಅವರಿಗೆ ಲೀಗಲ್ ನೋಟಿಸ್ ಕಳಿಸಲಾಗಿದೆ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಜಾಗೃತಿಗಾಗಿ ಮಾಡೋ ಉತ್ತಮ ಕಾರ್ಯವನ್ನ ಅರ್ಥ ಮಾಡಿಕೊಳ್ಳದೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಹಾಗೂ ಪ್ರಚಾರದ ಹಪಹಪಿಗಾಗಿ ಒಂದು ವ್ಯವಸ್ಥೆಯನ್ನೇ ದೂರುವ ಇಂತಹವರ ಪೋಸ್ಟ್ಗಳು ವಿಶ್ವಾಸಾರ್ಹವಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲದೆ ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ಮತ್ತೊಬ್ಬರ ಹೆಸರನ್ನು ಬಳಸಿಕೊಂಡು ಹಣ ಪಡೆಯೋ ಅನಿವಾರ್ಯತೆ ನಮಗಿಲ್ಲ ಕೊನೆಯದಾಗಿ ನೆನಪಿರಲಿ ವಿಸ್ತಾರ ನ್ಯೂಸ್ ಎಂದೆಂದಿಗೂ ನಿಖರ ಮತ್ತು ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ